ज्योतिषशास्त्र मन अंदारी गुरु सन्े ज्योतिष नम मकल मद्वे आगे पंचांग अल आगे अंदर आवेद गुरुजी स्वामी कृष्णांडी कृष्णपुर नारायण श्रीमानी और ज्योतिष विद्या ज्योतिष विद्ये खरारे ना आगे अल अगल अंत ज्योतिष विद्या कल बर्तनी इवर ज्योतिष विद्यारिमान साधु साधन चलो ज्योतिष ज्योतिष ओदे हिमालय हिमालय हमारे हद्नेटू वर्ष तपस्समी साधन नम सनातन धर्म नम संस्कृत धर्म ना अंदर आलस आगद अंत आवर नोट बुक्स बरदार ज्योतिष मेले मंत्र मेले साधन मेले नम ऋषि तपस्सुत तपस्सुले राजगिरी देवता बता राम रामचंद्र कृष्ण कृष्ण परमात्मा राम परमात्मा पार्वती देवी आगे भूमि मेले बरली ऋषिपुत्री ऋषि तपस्वे बंदारज्ञ मेले आ पायस मेले राम लक्ष्मण भरषण हे सदी मे कृष्ण यशोद नु बसदेव देवे बलिक शिविर
ಕುಡಿನಿ ಹೊರಗೆ ಬಂದ್ರೆ ಅಂದ್ರೆ 5,000 ಮಂದಿ ಬರ್ತಾರೆ ಅವ್ರಿಗೆ ಊಟ ಏರೋದು ಎಲ್ಲ ನೋಡ್ಬೇಕಂದ್ರೆ ಆ ಪ್ರಮಾಣದೊಳಗೆ 10 ಲಕ್ಷ ಬೇಕು. ನನ್ನ ಹತ್ರ ಒಂದು ಪೈಸೆ ಇಲ್ಲ, ನಾನೇನು ಇದು ಮಾಡಬೇಕಂತ ನೋಡಿದ್ದೀನಿ, ಶಿವ ಮಾಡಬೇಕಂತ ನೋಡಿದ್ದೀನಿ. ಅಂದ್ರೆ ಬುದ್ಧಿಜೆಗೆ ಹೋಗಿ ಬುದ್ಧಿ ಶಿವ ಮಾಡಬೇಕಂತ ಮನಸ್ಸಿನಾಗ ಅಂದ್ರೆ ಮಾಡುವಂತಾರೆ, ಮಾಡಿದ್ರೆ ಹೆಂಗ್ ಮಾಡ್ತೀವಿ, ರೊಕ್ಕ ಇಲ್ಲ ಹೆಂಗ್ ಮಾಡ್ತೀವಿ. ಆವಾಗ ಬುದ್ಧಿನ ಹೋಗಿ ಹೇಳಿದ್ವಿ, ಬುದ್ಧಿ ನಾನು ಸಣ್ಣ ಜಾಬ್ ಮಾಡುವ ನನಗೆ ಅಷ್ಟು ರೊಕ್ಕ ಇಲ್ಲ, ನಾ ಶಿವ ಮಾಡಬೇಕಂದ್ರೆ ರೊಕ್ಕ ಗಳಿಬೇಕಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಗುರುಜಿ ಏನಂತಾರ, ಜೋಶಿ ಯೋಗ್ಯ ಗುರು ಇದ್ರೆ ನಿನ್ನ ಮನಸ್ಸಿನಾಗ ವಿಶ್ವಾಸ ಇದ್ರೆ ನಾನು ಹೇಳಿದಂಗೆ ನೀನು ಮಾಡಿದ್ದೆ. ನಾನು ನಿನ್ನ ಅವ್ರ ಮಾತು ಹೇಳಿದ್ದೀನಿ, ಸ್ವರ್ಣ ವರ್ಷ ಬರ್ತದೆ ಸ್ವರ್ಣ ವರ್ಷ ಗುರುಜಿ ನೀನಂತೆ ಅಂದ. ಅದೇ ನಾನೇ ಗುರುಜಿ ಅವೆಲ್ಲ ಒಂದ್ಸಾರ ಸಂಭ್ರಾಚಾರ ಮಾಡಾರೇನೋ ಮಾಡಾರೋರೆಲ್ಲ ನೋಡಾರ ನಮ್ಮಂತೆ ಆಗತ್ತ, ನಮ್ಮಂತೆ ಅಷ್ಟೇ ಏನು ತಪಸ್ಸಿಲ್ಲ ಸಾಧನೆ ಇಲ್ಲ. ನಾನು ಒಂದು ಮಾತು ಹೇಳ್ತಿದ್ದೀನಿ, ಈ ಜನ್ಮೊಳಗೆ ನೀನೇ ನಮ್ಮ ಗುರು, ನಾನು ಸಾರಿದ್ರೆ ನೀನ್ ಹೆಸರು ಒಬ್ಬನೇ ಸಾಕ್ತಾ ಇದ್ದೀನಿ, ಆಗಲಿ ನಂಗೆ ಬೇರೆ ಗುರು ಬೇಡ, ಆಗಲಿ ಆಗಲಿ ಕೆಲಸ ನೀವೇ ಗುರು ಅಂತ ಹೇಳಿದ್ದೀನಿ. ಪರೀಕ್ಷಾ ನಾನು 7 ಸಂವತ್ಸರ ಪರೀಕ್ಷೆ ಮಾಡಿ 8ನೇ ವರ್ಷ ಹೇಳ ಯೋಚನೆ ನಾನು ಪರೀಕ್ಷೆ ಒಳಗೆ ಪಾಸ್ ಆಗಿದ್ದೀನಿ. ಯಾವಾಗ ಮಾತು ಹೇಳಾರು ನಾನು ಮತ್ತ ನಾನು ಹಿಂದೆ ನೋಡಿಲ್ಲ, ಯಾಕಂದ್ರೆ ಯೋಗ್ಯ ಗುರು ಯಾವಾಗ ಯಾರ್ಯಾರು ಇರ್ತಾರೆ ಅವ್ರು ನಾವು ಹಿಂಗೆ ಆ ಗುರು ಹೇಳಿದ ಸಾಧನೆ ಮಾಡಿದೆ. ಸುಮ್ಮನೆ ರಾಮಾಯಣ ಕಥಾ ಮಹಾಭಾರತ ಕಥಾ ಇವೆಲ್ಲ ಕಥೆಗಳಿಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಒಳಗೆ, ರಾಮಾಯಣ ನೋಡ್ತೀವಿ ಭಾರತ ನೋಡ್ತೀವಿ, ನಮ್ಗೇನು ಸಿಗಲ್ಲ. ಅದು ಸಾಧನೆ ಮಾಡಿದ್ರೆ ಋಷಿ ಪರಂಪರೆ ನಡೆದ್ರೆ ನಾನು ಏನು ಅನ್ಕೋತೀವೋ ಅದು ಸಾಧಿಸ್ತೀವಿ. ನಮ್ಗೆ ದೇವರೇ ನಮ್ಮ ಜನ್ಮಕ್ಕೆ ಬರಬೇಕು ಅಂದರೆ ನಿಮ್ಮ ಮನೆಗೆ ದೇವರು ಬರ್ತಾರೆ, ಅಲ್ಲಿ ತಪಸ್ಸು ಬೇಕು. ಗುರು ಏನಂತಾರ, ಸಾಧನೆ ತಪಸ್ಸು ಬೇಕು. ಒಂದ್ಸಲ ಏನಬೇಕು, ನಮ್ಮ ಮನೆಗೆ ನನ್ನ ಕೂಸಿದ್ದು ಉಪನಯನ ಸಂಸ್ಕಾರ ಇತ್ತು, ನಾವೆಲ್ಲ ಇದ್ವಿ, ಆದರೆ ಯಾವ ದುಃಖ ಇಲ್ಲ. ಮಾಡಬೇಕಂದ್ರೆ ಏನು ಆ ಕಾಲವನ್ನೆಲ್ಲ ಮಾಡಬೇಕಂದ್ರೆ 25,000 ಬೇಕು, ನನಗೆ 2,000 ಅಪ್ಪ ತಾನ ನೀವು ಮಗದು ಉಪನಯನ ಸಂಸ್ಕಾರ ಮಾಡಬೇಕು. ನನಗೆ ಏನೇ ಬರಲಿ ಏನು ತರಲಿ ಇವಳು ಹೋಗ್ಯಾಳ, ಗುರುಜಿಯಂದ್ರೆ ಸ್ವಲ್ಪ ಜಾಸ್ತಿ ಶ್ರದ್ಧೆ ಇದು ಹೋಗ್ಯಾಳ ಹೋಗಿ ಗುರುಜಿ ಬೇಡ, ಗುರುಜಿ ನಮ್ಮ ಸಸಿ ಇಲ್ಲ ಅಂತ ಹಿಂಗೆ ಉಪನಯ ಮಾಡಬೇಕು, ನಮ್ಮ ಅಂತಂದ್ರೆ ರೊಕ್ಕ ಇಲ್ಲ, ನಾವು ಹೆಂಗೆ ಮಾಡಬೇಕು ಅಂತ. ಅವಾಗ ಜನವರಿ ಹಿಂದ ನಡೀತದೆ ಮಕರ ಸಂಕ್ರಾಂತಿ ದಿವಸ, ಫೆಬ್ರವರಿಗೆ ಏನೋ ಉಪನಯ ಮಾಡಬೇಕು. ಗುರುಜಿ ಹೋದ್ಮೇಲೆ ಗುರುಜಿ ಅಂತ ಏನಂತ ಎಷ್ಟು ಬೇಕು ನಿಮ್ಗೆ ರೊಕ್ಕ ಅಂತ ಕೇಳಬೇಕು. ಇವಳೆ 25,000 ಆಗಲ್ಲ ಗುರುಜಿ, ನಮಗೆ ಏನಿಲ್ಲ ಅಂತ ಲೋನ್ ತಗೊಂಡ್ರೆ ಲೋನ್ ಯಾರು ಕೊಡ್ತಾರೆ ನಾವು ಕೊಡೋದಲ್ಲ ಅಂತ ನಾವು ಮಾಡಬೇಕು ಅಂತ. ಆಗ ಗುರುಜಿ ಅವಳಿಗೆ ನಾನೊಂದು ಸಾಧನೆ ಹೇಳ್ತೀನಿ, ಆ ಸಾಧನೆ ನೀನು ಮಾಡು, 3 ದಿನ ಸಾಧನೆ ಮಾಡು ಸಾಕು, ನೀನು ಎಷ್ಟಾಗ್ಬೋದು ಅಷ್ಟು ರೊಕ್ಕ ನೀವು ಬರ್ತಾವಲ್ಲ ನಮ್ಗೆ ಗ್ಯಾರಂಟಿ ಅಲ್ಲ. ಅಷ್ಟು ಹೇಳಿದ್ರೆ ಕೂಡ ನಮಗೆ ಗ್ಯಾರಂಟಿ ಇಲ್ಲ, ನಾವು ಸರಿ ಮಾಡ್ತೀವೋ ಇಲ್ಲ ನಮಗೆ ಬರ್ತಾವಿಲ್ಲ ನಮ್ಗೆ ಗ್ಯಾರಂಟಿ ಇಲ್ಲ. ಅಂದರೆ ಗುರುಜಿ ಅವಾಗ ಹೇಳಿದ್ದು ಸಾಧನ ಶಾಕಂಬರಿ ಸಾಧನೆ ಹೇಳಿದೆ, ಹೇಳಿದ್ರೆ ನೀನು 3 ದಿನ ಸುಮ್ಮನೆ ಏನು ಇಲ್ಲ ಅಂತ ಪಲ್ಲೆ ಕಾಯ್ತಿದ್ದೆ, ನೀ ಈ ಸಾಧನೆ ಈ ಮಾತ್ರ ಮಾಡು, 16 ಮಾಲ ಡೇಲಿ ಬೆಳಿಗ್ಗೆ ಮಾಡು, 3 ದಿನ ಮಾಡು ಸಾಕು ನೀನು ನೋಡಂತ. ನಾನು ನೀನು ಎದುರು ಕೂತ್ಕೊಂಡು ಗುರುಜಿ ಎದುರು ಕೂತ್ಕೊಂಡು ಮಾತಾಡ್ತೇನೆ, ಆ 3 ದಿನ ಮಾಡ 3 ದಿನ ನಾವು ಸಾಧನೆ ಮಾಡಿದ್ದೀವಿ, ನಮ್ಗೆ ಏರಿಯಸ್ ಬಂದವ 50,000 ಏರಿಯಸ್ ಬಂದವ ಆ ಸಾಧನೆ ಮಾಡಿದ್ದಾರೆ, ನಾವು ಅದರಿಗೆ ಆಕಸ್ಮಿಕ ಧನಪ್ರಾಪ್ತಿ ಸಾಧನ ಅಂತ. ಅಂದ್ರೆ ಗುರುಜಿ ಹೇಳಿದ್ದು ಏನಂತ ರೊಕ್ಕ ಇಲ್ಲಂದ್ರೆ ಯಾಕೆ ಕೇಳಿದ್ರೆ ಬರಲ್ಲ, ಲೋನ್ ತಗೊಂಡ್ರೆ ಲೋನ್ ಕಟ್ಟಬೇಕು, ಇವೆಲ್ಲ ಆಗ್ಬೇಕಂದ್ರೆ ಓನ್ಲಿ ಶಾಕಂಬರಿ ಸಾಧನೆ ಸಾಧನ ಧರಿಸಿ ಯಾವಾಗ ಹುಣ್ಣಿಮ ಬಂದ ಮೇಲೆ ಆ ಸಾಧನ 3 ದಿನ ಮಾಡಿದ್ರೆ ನೀನು ಎಷ್ಟು ರೊಕ್ಕ ಕೇಳಿದ್ರು ಅಷ್ಟು ರೊಕ್ಕ ಬರ್ತಾವ ನೋಡು, ಆ ಸಾಧನ ನಮ್ಮತ್ತೆಲ್ಲ ಅಂತ ಹೇಳ. ನಾನು ನಿಮ್ಗೆ ಅನುಭವದಿಂದ ಹೇಳ್ತಾ ಇದ್ದೀನಿ, ಆ ಸಾಧನೆ ಮಾಡಿ ಸಾಧನೆ ಮಾಡಿದ ಮೇಲೆ ಲಾಟ್ರಿ ಬರ್ತಾನೆ ನಂಗೆ ಅಷ್ಟು ದುಃಖ ಅಷ್ಟು ರೊಕ್ಕ ಬಂದವ. ಅದಕ್ಕೋಸ್ಕರ ಶಾಕಂಬರಿ 3ನೇ ಸಾರ ನಾನು ಬರೋದಿಲ್ಲ, 3 ಸಾರ ತಂದೇನೆ ಇಲ್ಲಿ, ಇಷ್ಟೇ ಹಿಂಗೆ ಚಟಿಹ ಮಾಡಿದ್ದೀನಿ ನಿಮ್ಮನ್ನು ಹೇಳೋದು ಅಂತ ಹೇಳಿ. ಯಾರಿಗೆ ರೊಕ್ಕ ತಿಳಿದುಬೇಕು ಅಲ್ಲಿ ಶಾಂತಿ ಸರಿ ಇರಬೇಕು, ರೊಕ್ಕ ದುಡ್ಡು ಸುಮ್ಮನೆ ಬರೋದಿಲ್ಲ, ಯಾವಾಗ ಲಾಟ್ರಿ ಬರೋದು ಬರೋದು. ಹಾಗೆ ಈ ಶಾಕಂಬರಿ ಸಾರನ ಮಾಡೋರಿಗೆ ಯಾವಾಗಲೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೊಕ್ಕ ಕೊಡ್ತಾ ಅಲ್ಲಿಗೆ ಆಕಸ್ಮಿಕ ಸಾಧನ ಅಂತ.
ಅದೇ ನಾನು ಇವಾಗ ಬರಬೇಕಾದ್ರೆ ಇವಾಗ ಹೇಳ್ತಾ ಇದ್ದೀನಿ, ಇವ್ರಿಗೆ ಏನ್ ಸಾಲ ಕೊಡಬೇಕು ಅಂದ್ರೆ ಪಾಟೀಲ್ ಅವರು ಶಾಂತಿ ಬೇಕು ಸಾಕು, ಒಟ್ಟು ಬಿದ್ದು ಬೇಡ ಅಂತಾರೆ. ನೀವು ಒಬ್ಬರೇ ಶಾಂತಿ ಬೇಕು ಅಂತ ಶಶಿಭೂಷಣ್ ಇರ್ಕೋಬೇಕಂತ ಅಂತಾರೆ. ಇವರಿಬ್ಬರ ಹಿಂದೆ ಶಾಂತಿ ಬರಬೇಕು, ರೊಕ್ಕನ ಬರಬೇಕು, ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ನೀವೆಲ್ಲರಿಗೆ ಒಂದು ಸಣ್ಣ ಸಾಲ ಅಮೌಂಟ್ ಮಾಡೋದು ಸಾಧನೆ ಹೇಳ್ತೀನಿ. ನಿಮ್ಮ ಮನ್ಯಾಗ ದುಡ್ಡು ಕಮ್ಮಿ ಇರಲಿ, ನೀವು ಯಾವಾಗ ಏನು ಬೆಳೆದ್ರೆ ಅದು ಬರಬೇಕು. ಆ ಶಾಖಮಲ್ಲಿ ಸಾಲ ಎತ್ತರ ಮಾಲೆ ಇಟ್ಕೊಂಡು ಮೂರು ದಿನ ಯಾವ ಮೂರಿಂದ ನನ್ನ ಮೂರು ದಿನ ಸಾಲ ಮಾಡಿರಿ ಎಂಬ ಆಕಸ್ಮಿಕ ಅಂತ ಒಂದು ಸಾಧನ ನಮ್ಗೆ ನನಗೂ ಕೊಟ್ಟಿದ್ದ ಸಾಧನೆ ಎಂದು ಹೇಳಿ. ಆ ಸಾಧನ ನೀವು ಮಾಡಿದರೆ ನಿಮ್ಮ ಮನೆ ಕೂಡ ಆ ಶಾಖಮಲ್ಲಿ ಎತ್ತರ ಇದು ತರಂಗ ಮುಂದಿನ ದಿನ ನೀವು ಮಂತ್ರ ಮಾಡಿದರೆ ನಿಮ್ಮನ್ನು ನಿಯಮನೆ ಕೂಡ ಆಕಸ್ಮಿಕ ಪ್ರಾಪ್ತಿ ಆಗಲ್ಲ. ಅದು ಫಸ್ಟ್ ಸಾಲ ಕೊಡ್ತೀನಿ, ಆದ್ಮೇಲೆ ಪಟ್ಟಿಯ ಹಿಡಿದು ಸಾಯಂಕಾಲ ಶಾಂತಿ ಸಾಲ ಗೃಹಸ್ಥ ಸುಖ ಸಾಧನ ಅಂದ್ರೆ ಎಲ್ಲರ ಶಾಂತಿ ಇರೋದಲ್ಲ ಅದು ಕೊಡ್ತೀನಿ. ಆದ್ರೆ ಈಗ ಆಕಸ್ಮಿಕ ಪ್ರಾಪ್ತಿ ಸಾಲ ಮಾಡಿದೆ ಶಾಖಮಲ್ಲಿ ಎತ್ತರ ಶಾಖಮಲ್ಲಿ ಮಾರಕು ಅಂದ್ರೆ ಅಂದರೆ ಪಾಟೀಲೇ ಶಿವರಿಗೆ ಹಸಿವಾದ ಬೆಳಿಗ್ಗೆ ನೇನು ತಿಂದಿಲ್ಲ, ಒಂದು ಐದನೇ ನಿಮಿಷ ಹೋಗಿ ನೆನ್ನೆ ತಿಂದು ಬರ್ತಾರಂತ ನಾನು ಹೋಗಿ ನೀವು ಎಂತ ಮಾಡೋದು ಬರ್ತೀನಿ ನಾನು ಮನಸ್ಸು ಹೇಳ್ತೀನಿ. ಆ ಸಾಧನೆ ಮಾಡಿದ್ವಿ ನಾನು ಅನುಭವ ಹೇಳಿದ್ರಿಂದ ರೊಕ್ಕ ಬಂದಾವ ಇಲ್ಲ ಗ್ಯಾರಂಟಿ ಹೇಳ್ತಾ ಇದ್ದೀನಿ ನೀವು ಉಪಯೋಗಿಸಿ. ಅಂದ್ರೆ ನಮ್ಮ ಸದಾನಂದ ಅಂತ ಒಂದು ಭಜನೆ ಮಾಡ್ತಾನ ಐದನೇ ನಿಮಿಷಕ್ಕೆ ನಾನು ಪಟ್ಟಿಯವರ ಸರಿಗೆ ಶಿಶು ಸರಿಗೆ ಏನು ತಿಳಿದು ಬರ್ತೀನಿ ನನ್ನ ಬೆಳಿಗ್ಗೆ ಸುಮ್ಮನೆ ಕಾಫಿ ಕೊಟ್ಟ